ಏನ್ ಯೋಚನೆ ಮಾಡ್ತಿದ್ಯಾ? ಏನು ಇಲ್ಲ, ನೀನೇನು ಟೆನ್ಷನ್ ತಗೋಬೇಡ. ಈ ಕಥೆಯಲ್ಲಿ ಬೇಜಾನ್ ಟ್ವಿಸ್ಟ್ ಗಳಿದೆ. ಯು ಜಸ್ಟ್ ಫಾಲೋ ಮೀ. ಓಕೆ, ನೀವ್ ಯಾಕೆ ಇಲ್ಲಿಗೆ ಬಂದದ್ದು? ನಾನ್ ಯಾಕೆ ಬಂದೆ, ಹೆಂಗ್ ಬಂದೆ ಅನ್ನೋದು ನಿನಗೆ ಬೇಕಾಗಿಲ್ಲ. ತಿನ್ನೋದನ್ನ ಇವತ್ತು ಮಂಗಳವಾರ ಮಾರ. ನಾನು ಏನ ನನ್ ಗಂಡನ ಮೇಲೆ ಕೈ ಮಾಡ್ತೀಯ? ಎಷ್ಟು ಧೈರ್ಯ ಇರ್ಬೇಕು ನಿನಗೆ? ಸುಮ್ಮನೆ ಮಾಡ್ತೀಯ, ಮತ್ತೆ ಮತ್ತೆ ಇಂಥದ್ದು ಬೇಕಾ? ಏಯ್, ನಿಜ ಹೇಳೋ, ನೀನ್ ಫೆನೈಲ್ ಹಾಕಿದ್ದನ್ನ ನಾನು ನೋಡಿದೆ. ನೀನ್ ಯಾರೋ ಈ ಮಾಡಿ ಮೇಲೆ ಕೂತಿರೋ ಸತ್ಯ ಯಾರೋ? ಸತ್ಯ ಹೇಳೋ. ಏ ಸತ್ಯ ಹೋದ್ರೋ, ಈ ಹುಡುಗ ಬಾಳ ಶಾಣೆ ಕಾಣಿಸ್ತಾನ, ನಮ್ಗೆ ಸಪೋರ್ಟ್ ಮಾಡೇ ಮಾಡ್ತಾನ. ಹೋದ್ರೋ ಹೇಳು, ನಿನ್ಗೇನ್ ಬೇಕು ನಾನು ಸಪೋರ್ಟ್ ಮಾಡ್ತೀನಿ ಹೇಳೋ. ಹೇಳ್ತೇ ಮಾರ್ರೆ, ನಿನ್ನೆ ಬೆಳಗ್ಗೆ ನಾನು ತರಕಾರಿ ತೆಕ್ಕೊಂಡು ಮನೆ ಒಳಕ್ಕೆ ಬಂದೆ. ಜ್ಯೂಸ್ ಅನ್ನು ಒಡೆಯರಿಗೆ ಕೊಡುವಂತ ಮನೆ ತುಂಬಾ ಹುಡುಕಿದೆ, ಒಡೆಯರು ಎಲ್ಲೂ ಕಾಣಿಸ್ಲಿಲ್ಲ. ಕೊನೆಗೆ ನೋಡ್ತೇನೆ, ಇದ್ದಕ್ಕಿದ್ದ ಹಾಗೆ ಇಬ್ಬರು ದಾಂಡಿಗರು ಮೆಟ್ಟಲಿಳಿದುಕೊಂಡು ಬಂದರು. ನಾವು ಹೇಳಿದ ಹಾಗೆ ಕೇಳಿಕೊಂಡು ಬಿತ್ತಿದ್ರೆ ಮಾತ್ರ ನಿಮ್ಮ ಒಡೆಯರು ಜೀವ ಸಹಿತ ಸಿಗ್ತಾರೆ, ಇಲ್ಲ ಅಂದ್ರೆ ಅವ್ರ ಜೊತೆ ನಿನ್ನನ್ನು ಸಾಯಿಸ್ತೇನೆ ಅಂತ ನನಗೆ ಹೊಡೆದು ಬಡದು ಬೆದರಿಸಿದ್ರು ಮಾರಾರೆ. ತಾಯಿ ಚೌಡಿ ಮೇಲೆ ಆಣೆ ಮಾಡಿ ಹೇಳ್ತೇನೆ, ಇಷ್ಟ ನನಗೆ ಗೊತ್ತಿರೋದು. ಹಾಗಾದ್ರೆ ಮನೆ ಓನರಲ್ಲಿ ಅಂತ ನನಗೆ ಗೊತ್ತಿಲ್ಲ, ಆದ್ರೆ ತಾಯಿ ಚೌಡಿ ಮೇಲೆ ಆಣೆ ಮಾಡಿ ಹೇಳ್ತೇನೆ, ಕಟ್ಟಿಕೊಂಡ ನನ್ನ ಹೆಂಡತಿಯ ಮೇಲೆ ಆಣೆ ಮಾಡಿ ಹೇಳ್ತೇನೆ, ನಾನು ಹೇಳ್ತಿರೋದೆಲ್ಲ ಸತ್ಯ ಸತ್ಯ ಸತ್ಯ. ನಿನ್ ಮಾತು ನಂಬೋದಾ? ಚೌಡಿ ಮೇಲೆ ಆಣೆ ಮಾಡ್ಲಿಕ್ಕತ್ತಾರಂದ್ರ ಕರೆನೆ ಹೇಳಿಕತ್ತಾರ್ರಿ. ಅದಕ್ಕೆ ಯಾರು ಈಗ ಎಂತ ಮಾಡೋದು ಬೇಡ, ನಾನು ಈಗ ಹೋಗಿ ಎಗ್ ಬುರ್ಜಿ ತಿನ್ಸಿ ಅವನನ್ನು ಸಾಯಿಸ್ತೇನೆ, ನೀವಿಲ್ಲೇ ಇರಿ. ಏ ದಡ್ಡ, ಈ ಎಗ್ ಬುರ್ಜಿ ಕೊಟ್ರೆ ಅವನು ಹೊಗೆ ಹಾಕಂತಾನೆ, ಆಮೇಲೆ ಓನರ್ ಎಲ್ಲಿದ್ದಾರೆ ಅಂತ ಯಾರು ಹೇಳ್ತಾರೆ? ಅಯ್ಯೋ ನನ್ನ ಮಂಡೆಗಿಷ್ಟು, ಈ ನಿಟ್ಟಿನಲ್ಲಿ ನಾನು ಯೋಚಿಸ್ಲೇ ಇಲ್ಲ. ಈಗ ಎಂತ ಮಾಡೋದು? ಎಗ್ ಬುರ್ಜಿನ ಬೇರೆ ಮಾಡು, ಆದ್ರೆ ಫೆನೈಲ್ ಹಾಕ್ಬೇಡ. ಫೆನೈಲ್ ಎಂತ ಹಾಕುದಿಲ್ಲ. ಕೃಷ್ಣನ್ ರೂಪದಾಗ ಬಂದಿಪ್ಪ, ಕಂಸರ್ ಮಾತ್ರ ಬಿಡ್ಬೇಡ ನೋಡು. ನೀವ್ ಹೋಗ್ಬೇಡಿ, ನಿಮ್ ಹೆಂಡತಿನ ಕಳಿಸಿ. ಏನವ ನಾರ್ಮಲ್ ಆಗಿ ಕೇಳಕ್ ಹೋಗ್ಬೇಡಿ. ಎದಕ್ಕಿದ್ದಿರ್ತಿ? ಎಂತ ಅರ್ಭಾಟ್ ಆಕ್ಟಿಂಗ್ ಮಾಡ್ತೀನಂತ. ತಗೋರಿಪ್ಪ.